ವಿರಾಮದ ನಂತರ ನಿತ್ಯಾನಂದ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಗುಮಗದ ಸ್ವಾಗತ. ನನ್ನ ಗೆಳೆಯ ಗುಂಡೂರಾವ್ ಇನ್ನೊಂದು ಡೋಸ್ ಕುಡ್ಕೊಂಡು ಬಂದಿದ್ದಾರೆ. ಆ ಟೀ ಅವರ ಹೆಸರು ಗುಂಡು ಅಷ್ಟೇ, ಅವರು ಹೆಚ್ಚಾಗಿ ಕುಡಿಯೋದು ಟೀನೇ. ನಾವು ಟಿ ವಿ ಮತ್ತು ಮಹಿಳೆ ಬಗ್ಗೆ ಮಾತಾಡ್ತಾ ಇದ್ವಿ, ಮಹಿಳೆಯರ ಮತ್ತು ಯಾಕೆ ಮಹಿಳೆಯರಿಗೆ ಟಿ ವಿ ಹೆಚ್ಚು ಪ್ರಿಯ ಅನ್ನೋದು ಬಗ್ಗೆ ನಾನು ಕೆಲವು ಕಾರಣಗಳನ್ನು ಸಂಶೋಧನೆ ಮಾಡಿಕೊಂಡು ಹೇಳಿದ್ದೀನಿ. ಒಂದು ಅಂತಂದರೆ ಅವ್ರಿಗೆ ನಮ್ಮ ಧಾರಾವಾಹಿಗಳು ಭಾಳ ಇಷ್ಟ. ಆ ಧಾರಾವಾಹಿಗಳು ಹೇಗಿರುತ್ತಪ್ಪ ಅಂತಂದರೆ ಅದ್ರ ಬಗ್ಗೆನೇ ಒಂದು ಕವನ ಇದೆ. ಎಳೆದಷ್ಟು ಮುಗಿಯದ ಧಾರಾವಾಹಿಗಳ ಕಂಡು ನನಗೊಂದು ಸಂಶಯ, ಎಳೆದಷ್ಟು ಮುಗಿಯದ ಟಿ ವಿ ಧಾರಾವಾಹಿಗಳ ಕಂಡು ನನಗೊಂದು ಸಂಶಯ, ಸೀರಿಯಲ್ ಅಂದರೆ ದ್ರೌಪದಿ ಸೀರೆಯ? ಸೀರೆ ಭಾಳ ಪ್ರಿಯ ಮಹಿಳೆಯರಿಗೆ, ಹಾಗಾಗಿ ಸೀರಿಯಲ್ಲು ಅವರಿಗೆ ಪ್ರಿಯ. ಮತ್ತೊಂದು ಅಂತಂದರೆ ನಮ್ಗೆ ಟಿ ವಿಯಲ್ಲಿ ಒಂದು ಎಪಿಸೋಡ್ ಸೀರಿಯಲ್ ನೋಡೋಕ್ಕಾಗಲ್ಲ ಎಷ್ಟೋ ಸಾರಿ, ಆದರೆ ಅವರು ಎಷ್ಟು ಸಹನೆಯಿಂದ ನೋಡ್ತಾರೆ ಅಂತಂದರೆ ಆ ಸಹನೆಗೆ ಹೆಣ್ಣು ಮತ್ತು ಭೂಮಿ, ಸಹನೆ ಮತ್ತು ಕ್ಷಮೆಗೆ ಅಲ್ವಾ, ಸಹನೆಗೆ ಇನ್ನೊಂದು ಹೆಸರು ಹೆಣ್ಣು. ಹಾಗಾಗಿ ಬಹುಶಃ ಮಹಿಳೆಗೆ ಟಿ ವಿ ಹೆಚ್ಚು ಪ್ರಿಯ ಅನಿಸುತ್ತೆ. ಮತ್ತು ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಈ ಟಿ ವಿ ಸೀರಿಯಲ್ ಹೇಗಿರುತ್ತೆ ಅಂದರೆ ಅದರಲ್ಲಿ ಒಂದು 1000 ಪಾತ್ರಗಳು, ಅವರಿಗೆಲ್ಲ ಬೇರೆ ಬೇರೆ ಹೆಸರುಗಳು, ಅದನ್ನೆಲ್ಲ ನೆನ್ಪಿಟ್ಕೊಂಡು ಮರುದಿವಸ ಅವ್ರು ಬಂದು ಡಿಸ್ಕಷನ್ ಮಾಡ್ತಾರೆ ಆಫೀಸ್ಗಳಲ್ಲಿ, ನಿನ್ನೆ ಹಾಗಾಯ್ತು ಕಣಿ, ಆ ಪಾರ್ಟ್ ಹಿಂಗಂತು, ಈ ಪಾರ್ಟ್ ಹಿಂಗಾಯಿತು ಅಂತ. ಒಂದು ಹೆಸರುಗಳಾಯಿತು, ಇನ್ನೊಂದು ಸಂಬಂಧಗಳು, ಅವಳ ಗಂಡ, ಇವನ ಹೆಂಡತಿ, ಚಿಕ್ಕಪ್ಪ, ಮಗು, ಇದೆಲ್ಲ ಸಕ್ರಮ ಸಂಬಂಧ ಆಯ್ತಲ್ಲ, ಅಕ್ರಮ ಸಂಬಂಧಗಳು ಇರ್ತಾವ ಮತ್ತೆ, ಅದು ಎರಡನೇ ಗಂಡ, ಮೂರನೇ ಹೆಂಡತಿ, ಅದನ್ನೆಲ್ಲ ಚಾಚು ತಪ್ಪದೆ ನೆನ್ಪಿಟ್ಕೊಂಡು ಅದನ್ನ ವರದಿ ಒಪ್ಪಿಸುವ ಆ ಚಾತುರ್ಯ, ಆ ಒಂದು ನೆನಪಿನ ಶಕ್ತಿ ಬಹುಶಃ ಪುರುಷರಿಗಿಲ್ಲ. ಆದ್ದರಿಂದ ಮಹಿಳೆಯರೇ ಹೆಚ್ಚು ಟಿ ವಿ ನೋಡ್ತಾರೆ ಅಂತ. ಭಾಳ ಕರೆಕ್ಟಾಗಿ ಹೇಳಿದ್ರು. ಸೊ ಇದಕ್ಕೆಲ್ಲ ಸ್ಫೂರ್ತಿ ನಿಜವಾಗಲೂ ನಿರ್ದೇಶಕನಿಗೆ, ನಿಜವಾಗಲೂ ಈ ಕಲಾವಿದರಿಗೆ ಕೊಡಬೇಕಾಗಿಲ್ಲ, ನಮ್ಮ ಜನಗಳಿಂದ ತೊಗೊಂಬಂದು ಜನಗಳಿಂದ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಅಲ್ಲಿಂದನೇ ತೊಗೊಂಡು ಅಲ್ಲಿಂದನೇ ಕೊಡ್ತಾರೆ ಅನ್ಸುತ್ತೆ ಅಲ್ವಾ. ಟಿ ವಿ ಸೀರಿಯಲ್ಗಳಿಗೆ ನಾವು ಎಲ್ಲಿ ಅಂದರೆ ಅರ್ಥ ಏನಾಯ್ತು, ಈಗ ನಮಗೆ ಯಾವಾಗ ಸಾಕು ಅನ್ಸುತ್ತೋ ಅದನ್ನು ನಿಲ್ಲಿಸ್ಬೋದು ಅಂತಾಯ್ತಲ್ವಾ ಅಲ್ವಾ. ಟಿ ವಿ ಸೀರಿಯಲ್ಲು ನಮಗೆ ಇವಾಗ ಸಾಕು, ಯಾವುದೋ ಒಂದು ಸೀರಿಯಲ್ಲು 1000 ಎಪಿಸೋಡ್ ಆಗಿದೆ ಅಂದರೆ ನಾವು ಅದಕ್ಕೆ ಫೀಡ್ಬ್ಯಾಕ್ ಕೊಡಲಿಲ್ಲ ಅಂತಂದರೆ ಅಲ್ಲಿಗೆ ನಿಂತೋಗುತ್ತೆ, ನಾವೇ ಬೇಕು ಬೇಕು ಅಂತ ಕೇಳ್ತಾ ಇದ್ದೀವೋ ಏನೋ ಅಂತ. ಇದು ಟೆಕ್ನಾಲಜಿ ಹೆಂಗೆ ಇಂಪ್ರೂವ್ ಆಗ್ತಾ ಇದೆ ಅನ್ನೋಕ್ಕೆ ಯಾತಕ್ಕೆ ಟಿ ವಿ ಇಷ್ಟೊಂದು ಮಹಿಳೆಯರು ಮುಂದೆ ಕೂತ್ಕೊಳ್ತಾರೆ, ನೀವು ಯಾವಾಗಲೂ ಸಹನೆ ಮತ್ತು ಟಿ ವಿ ಅಂತ ಹೇಳಿದ್ರಲ್ಲ ಯಾಕೆ ಅನ್ನೋಕ್ಕೆ ನಂದೊಂದು ಥೀರಿ ಇದೆ. ಟೆಕ್ನಾಲಜಿ ಬರ್ತಾ ಇದ್ದಾಗ ಮೊದಲು ಕಿವಿನಲ್ಲಿ ಕೇಳ್ತಾ ಇದ್ರು, ಕ್ಯಾಸೆಟ್ಟು ಟೇಪ್ ರೆಕಾರ್ಡ್ರು ಹಾಡುಗಳೆಲ್ಲ ಕೇಳ್ತಾ ಅಡುಗೆ ಮನೇಲಿ ಇಟ್ಕೊಳ್ತಾ ಇದ್ರು ಕ್ಯಾಸೆಟ್ಟು. ಆಮೇಲೆ ಚೇಂಜ್ ಆಯಿತು, ಸಿ ಡಿ ಬಂತು, ಆಮೇಲೆ 2D, ಆಮೇಲೆ 3D, 4D, ಈಗ ಕೊಲವೇರಿ ಡಿ. ಅದು ಮುಂದಕ್ಕೆ ಹೋಗಿ ಯಾವಾಗಲೂ ಹೆಂಗಸರಿಗೆಲ್ಲ DD ಅಂದರೆ ದೂರದರ್ಶನ್, DD ಬೇರೆ ಅಲ್ಲ, ಲೇಡಿ ಬೇರೆ ಅಲ್ಲ. ನೀವು ಹೇಳಿದ್ದ ನೋಡಿ ಮತ್ತೆ ಅಲ್ಲಿಗೆ ಬಂದ್ವಿ ನಾವು. ಆಮೇಲೆ ಈ ಟಿ ವಿ ನೋಡೋದ್ರಿಂದ ಮಹಿಳೆಯರು ಟಿ ವಿ ನೋಡ್ತಾರೆ ಅಂತ ನಾವು ಅವ್ರನ್ನ ಟೀಕೆ ಮಾಡಬೇಕಾಗಿಲ್ಲ ಅನಿಸುತ್ತೆ, ಅದರಿಂದ ಭಾಳ ಅನುಕೂಲಗಳು ಕೂಡ ಇದೆ. ಒಂದು ಅನುಕೂಲ ಅಂತಂದರೆ ಅವರು ಟಿ ವಿ ನೋಡ್ತಾ ಇದ್ದಷ್ಟು ಹೊತ್ತು ನಾವು ಕ್ಷೇಮ, ಇಲ್ಲದೇ ನಮ್ಮ ತಲೆ ತಿಂತಾರೆ ಅವರು. ಹೌದೌದು. ಮತ್ತೊಂದು ಅವ್ರು ಟಿ ವಿ ನೋಡ್ತಾ ಇರೋದ್ರಿಂದ ಮನೆಯಲ್ಲೇ ಇರ್ತಾರೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ 1 ಕೋಟಿ ರೂಪಾಯಿ ಅಂತ ನರಸಿಂಹಸ್ವಾಮಿ ಹೇಳಿದರು. ಯಾಕೆ ಅಂತಂದ್ರೆ ಅವಳು ಎಲ್ಲರೂ ಹೊರಗಡೆ ಹೋಗಿ ಶಾಪಿಂಗ್ ಮಾಡಿದರೆ ಹೋಯ್ತು, ಅವ್ರ ಮನೆಯೊಂದು ಅವರಿಗೆ ಈ ಶಾಪಿಂಗ್ ಭಾಳ ಹುಚ್ಚಿರುತ್ತೆ. ಹೀಗೆ ಟಿ ವಿ ನೋಡ್ತಾ ಇದ್ದರೆ ನಮಗದು ಲಾಭ. ಮತ್ತೊಂದು ನಾನು ನೋಡ್ತಾ ಇದ್ದೀನಿ, ನನ್ನ ಹೆಂಡತಿ ಟಿ ವಿ ನೋಡ್ತಾ ಇದ್ದೀನಿ, ನಾನು ಎನ್ಕರೇಜ್ ಮಾಡ್ತೀನಿ ಇನ್ನಷ್ಟು ನೋಡಮ್ಮ ಮತ್ತಷ್ಟು ನೋಡಮ್ಮ ಅಂತ. ಯಾಕೆಂದರೆ ಟಿ ವಿ ಬಿಟ್ಟರೆ ಟೆಲಿಫೋನ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಯಾರ ಹತ್ರ ಹರಟೆ. ಆ ಟೆಲಿಫೋನ್ ಅಂತ ತಕ್ಷಣ ನೆನಪಾಯಿತು, ಈ ಟೆಲಿಫೋನ್ ಬಂದರೆ ಗಂಡಸು ಏನು ಮಾಡ್ತಾನೆ ಅಂತಂದರೆ ನೋಟ್ಬುಕ್ ಹುಡುಕ್ತಾನಂತೆ, ಹೆಂಗಸು ಟೆಲಿಫೋನ್ ಬಂದ ತಕ್ಷಣ ಕುರ್ಚಿ ಹುಡುಕ್ತಾಳಂತೆ, ಓಕೆ, ಆರಾಮಾಗಿ ಕೂತ್ಕೊಂಡು ಮಾತಾಡಬೇಕು ಅಂತ ಅವಳು, ಹಾಗೆ ಗಂಟೆಗಟ್ಟಲೆ ಮಾತಾಡೋದು. ಸೊ ಟಿ ವಿ ಇರೋದ್ರಿಂದ ಅದೆಲ್ಲ ಅವ್ರಿಗೆ ಉಳಿತಾಯ ಆಗುತ್ತೆ. ಮತ್ತು ಇನ್ನೊಂದು ಅಂತಂದರೆ ಈ ಟಿ ವಿ ಸೀರಿಗಳನ್ನು ಸೀರಿಯಲ್ಗಳನ್ನೆಲ್ಲ ನೋಡಿ ಅಲ್ಲಿ ಬರುವ ತರವೇವಾರಿ ಮಹಿಳೆಯರನ್ನೆಲ್ಲ ನೋಡಿ ನಮ್ಮ ಮಹಿಳೆಯರಿಗೆ ಸ್ವಲ್ಪ ಆತ್ಮಸ್ಥೈರ್ಯ ಬಂದಿದೆ, ಆತ್ಮವಿಶ್ವಾಸ ಬಂದಿದೆ. ಹಿಂದಿನ ಮಹಿಳೆ ಹೇಗೆಪ್ಪ ಅಂತಂದರೆ, ಹಿಂದಿನ ಕಾಲದಲ್ಲಿ ಅಹಲ್ಯ ನಿಮ್ಗೆ ಗೊತ್ತಲ್ಲ, ಅಹಲ್ಯ ಭಾಳ ಸುಲಭವಾಗಿ ಮೋಸ ಹೋದ್ಲು, ಗೌತಮ ಬಂದು ಕೋಳಿ ರೂಪದಲ್ಲಿ ಬಂದ, ಖೋಖೋ ಕೊಂದ, ಬೆಳಗಾಯಿತು ಅಂತ, ಆಮೇಲೆ ಗೌತಮನ ವೇಷ ಹಾಕ್ಕೊಂಡು ಇಂದ್ರನಿಗೆ ಭಾಳ ಮೋಸ ಹೋದ್ಲು. ಅದೇ ಇವತ್ತಿನ ಮಹಿಳೆ ಪುನಃ ಇಂದ್ರ ಬಂದರೆ ಏನು ಮಾಡ್ತಾಳೆ ಅಂತಂದರೆ, ಇಂದ್ರ ಪುನಃ ಬಂದ ಕೊಕ್ಕೋ ಅಂದ, ಇಂದ್ರ ಪುನಃ ಬಂದ ಕೊಕ್ಕೋ ಅಂದ, ಈ ಬಾರಿ ಜಾಣೆ ಅಹಲ್ಯ ಮಾಡಿದಳು ಕೋಳಿ ಪಲ್ಯ. ನೋಡಿ, ಟಿವಿಯಿಂದ ಹೋಗುವ ಒಂದು ಅನುಕೂಲ ಇದು. ಇದು ತಿನ್ನ ಅನಾನುಕೂಲ ಇದ್ರೆ ನೀವು ಯೋಚನೆ ಮಾಡಿ ಹೇಳಿ. ಅಣ್ಣ, ಈ ಥರ ಬಂದು ಕೋಳಿ ಪಲ್ಯ ಮಾಡಿ ತಿನ್ನೋದು ಅನುಕೂಲನೇ ಅಲ್ವಾ? ಇನ್ನು ತಿರ್ಗಿ ಯಾರು, ಯಾವ ಇಂದ್ರ ದೇವೇಂದ್ರ ಯಾರು, ಇಂದ್ರ ಚಂದ್ರ ಯಾರು, ಸುಳಿಯೋದೇ ಇಲ್ಲ. ಅದು ಭಾಳ ಭಾಳ ಒಳ್ಳೆ ವಿಷಯ. ಆದರೆ ಒಂದು ಅನಾನುಕೂಲನೂ ಇದೆ ನೀವು ಹೇಳ್ದಂಗೆ.
ಇದುವರೆಗೂ ನೋಡಿ ನಮ್ಮ ಸಿನಿಮಾ ನಾಟಕ ಇದೆಲ್ಲ ಮಾಡ್ತಾ ಇದ್ರೆ ವಿಲನ್ ಅಂದ್ರೆ ಬರಿ ಗಂಡಸರು ಅಂತಾನೆ ಅನ್ಕೊಳ್ತಾ ಇದ್ದೆ ನಾವು ಬಟ್ ಈ ಸೀರಿಯಲ್ ಬಂದಿಂದ ಹೆಂಗಸರು ಕೂಡ ವಿಲನ್ ಆಗ್ತಾರೆ ಅಂತ ಅವಳು ಇವಳು ಅವಳು ಬರ್ತಾ ಇರೋದೆ ಲೇಡಿ ವಿಲನ್ಗಳು ಅಥವಾ ಏನಂತಾರೆ ಇಂಗ್ಲಿಷ್ ನಲ್ಲಿ ಅದಕ್ಕೆ ವ್ಯಾಂಪ್ ಅಂತಾರಲ್ಲ ವ್ಯಾಂಪ್ ಇದು ತೊಂದ್ರೆ ಆಗ್ಲಿಲ್ವಾ ಇದೆ ಇದು ತೊಂದ್ರೆ ಆಯ್ತಲ್ವಾ ಏನಂತೀರಾ ನೀವು ಲೇಡಿ ತೊಂದ್ರೆ ಅದಕ್ಕೆ ನಾನು ಅನ್ಸೋದು ಏನಪ್ಪಾ ಅಂದ್ರೆ ಟೆಲಿಫೋನ್ ಇಟ್ಕೊಂಡು ಕೂತ್ಕೊಂಡ ಬಿಡ್ತಾರೆ ಇಲ್ಲ ಅಂದ್ರೆ ಟೆಲಿವಿಷನ್ ನಲ್ಲಿ ಇಟ್ಕೊಂಡು ಕೂತ್ಕೊಂಡ ಬಿಡ್ತಾರೆ ಬಟ್ ಒಂದು ವಿಷಯದಲ್ಲಿ ನಾವು ನಮ್ಮ ಸರ್ಕಾರಕ್ಕೆ ಕೃತಜ್ಞತೆಯಿಂದ ಇರಬೇಕೋ ಅಥವಾ ಯಾವುದು ತೊಂದ್ರೆ ಏನೋ ಗೊತ್ತಿಲ್ಲ ಆವಾಗ ಆವಾಗ ಕರೆಂಟ್ ಹೋಗ್ತಾ ಇದ್ದಾಗ ಇವಾಗ ಕರೆಂಟ್ ಹೋಗ್ತಾ ಇರುವಾಗ ಟಿವಿ ಆಫ್ ಮಾಡಿಬಿಟ್ರು ಆವಾಗ ಎಲ್ಲಿ ಕೂತ್ಕೊಳ್ತಾರೆ ಟೆಲಿಫೋನ್ ನಲ್ಲೇ ಕೂತ್ಕೋಬೇಕಾಗುತ್ತಲ್ಲ ಯಾವುದೇ ಒಂದು ವಿಷಯ ನೀವು ಫಾಸ್ಟೆಸ್ಟ್ ವೇ ಆಫ್ ಕಮ್ಯುನಿಕೇಶನ್ ಯಾವುದಪ್ಪ ಅಂದ್ರೆ ಬಹಳ ಜನಕ್ಕೆ ಹರಡಬೇಕಾದ್ರೆ ಯಾವುದು ಅಂತ ಒಂದು ಟ್ರೈನಿಂಗ್ ಕ್ಲಾಸ್ ನಲ್ಲಿ ಕೇಳಿದ್ರಂತೆ ನಾನು ಟ್ರೈನಿಂಗ್ ಕಮ್ಯುನಿಕೇಶನ್ ಬಗ್ಗೆ ಪಾಠ ಮಾಡ್ತಾ ಇದ್ದೆ ಫಾಸ್ಟೆಸ್ಟ್ ವೇ ಆಫ್ ಕಮ್ಯುನಿಕೇಶನ್ ಯಾವುದು ಅಂದ ಟೆಲಿಫೋನ್ ಅಂದ ಒಬ್ಬ ಹುಡುಗ ಟೆಲಿವಿಷನ್ ಅಂದ ಒಬ್ಬ ಟೆಲಿಗ್ರಾಮ್ ಅಂದ ಒಬ್ಬ ಟೆಲೆಕ್ಸ್ ಅಂದ ಕೊನೆಯಲ್ಲಿ ಒಬ್ಬ ಹುಡುಗ ಟೆಲೆಗರ್ಲ್ ಅಂದ ಟೆಲೆ ವುಮನ್ ಅಂತ ಹಿಂಗೆ ಹೇಳಿದ್ರೆ ಅದು ಬಹಳ ಹಿಂಗಾಗತ್ತೆ ಅಲ್ವಾ ಏನಂತೀರಾ ಏನಿದ ಪುನಃ ಟೀ ತಣ್ಣಗಾಯ್ತು ಓ ಈ ಟೀ ಅವಾಗ ಅವಾಗ ತಣ್ಣತಾ ಇರ್ತಾ ಇರ್ತೆ ಇನ್ನು ಮುಂದೆ ನಾವು ಒಂದು ಮಿನಿ ಸ್ಟೌ ಕೂಡ ಇಟ್ಕೊಂಡ್ಬಿಡೋದು ಒಳ್ಳೇದು ಒಂದು ಸಣ್ಣ ಬ್ರೇಕ್ ತೊಗೊಂಡ್ಬಿಟ್ಟು ಒಳಗೆ ಹೋಗಿ ಬಿಸಿ ಮಾಡ್ಕೊಂಡ್ಬಂದು ಹಾಂ ಹಾಗೆ ಮಾಡ್ಕೊಂಬರೋಣ ಹಾಂ ಸ್ವಲ್ಪ ಸ್ಟವ್ ಇದೆ ಎಲ್ಲಿ ಸ್ಟವ್ ಅಲ್ಲಿ ಸ್ವಲ್ಪ ತೋರಿಸ್ಬಿಡ್ತೀರಾ ಮೇಡಮ್ ಒಂದು ಸಣ್ಣ ಬ್ರೇಕ್ ತೊಗೊಳ್ಳೋಣ